ಯಾಕೆಂದರೆ ಪುನೀತ್ ಬಗ್ಗೆ ನೀವೇನು ಮಾತಾಡ್ತೀರಿ ಅಂತ ಹೇಳ್ಬೋದು. ಹಿಂದಿನ ದಿನ ರಾತ್ರಿ ಅವರು ನಮ್ಮನ್ನು ಬಿಟ್ಟು ಅಗಲಿರೋ ದಿವಸ ಇದೆಯಲ್ಲ ಶುಕ್ರವಾರ, ಆದರೆ ಹಿಂದಿನ ದಿನ ಗುರುವಾರ ರಾತ್ರಿ ನಾನು ಅವ್ರ ಜೊತೆ ಇದ್ದೆ. ನಮಸ್ಕಾರ. ಬಹಳ ದಿನ ಆಯ್ತು ಜೊತೆ ಮಾತಾಡಿ, ನಮಗೆ ಬಹಳ ಸಂತೋಷ ವೈಯಕ್ತಿಕವಾಗಿ ನಮ್ಮ ಮಾತಾಡಿದ್ರೆ ಒಂದು ಒಂದು ವಾರ ವಿಚಾರ ನಂಗೆ ರೀಚಾರ್ಜ್ ಆಗುತ್ತೆ. ಸ್ವಾಗತ ಕಲಾಮಾಧ್ಯಮ. ಧನ್ಯವಾದಗಳು. ನಾನು ಕಲಾಮಾಧ್ಯಮದಲ್ಲಿ ಬಂದು ಮಾತಾಡದೆ ಹೋದ್ರು ಮಾತಾಡ್ತಾರನ್ನ ಕುಂತು ಕೇಳ್ತಾ ಇದ್ದೀನಿ ನಾನು. ಅದರಿಂದ ರಾಜ್ಕುಮಾರ್ ಅವರ ಮನೆಗಳಿಗೆ ಹೋಗಿರೋದಾಗಲಿ ಅದೆಲ್ಲ ನೋಡ್ತಾನೆ ಇದ್ದೆ ನಾನು. ಮೊನ್ನೆ ಕೂಡ ಪುನೀತ್ ರಾಜ್ಕುಮಾರ್ ವಿಷಯದ್ದು ಅದನ್ನು ನೋಡಿದೆ ನಾನು, ಅವರು ಬೇರೆಯವರೆಲ್ಲ ಮಾತಾಡಿದ್ದನ್ನು ನೋಡಿದೆ. ಆಮೇಲೆ ನೀವು ಕೆಲವು ಕಲಾವಿದರನ್ನ ಮಾತಾಡಿಸಿರೋದು, ರಾಜಾನಂದ್ ಮೈಸೂರದು ಎಲ್ಲ ಅಪ್ ಟು ಡೇಟ್ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಎಲ್ಲೋ ಒಂದು ಕಡೆ ಈ ಚರಿತ್ರೆಯನ್ನು ಸುರಕ್ಷಿತವಾಗಿಡೋದಕ್ಕೆ ಪ್ರಯತ್ನ ಅಥವಾ ನೆನಪಿಡೋ ಹಾಗೆ ಎಲ್ಲರಿಗೂ ನೋಡೋಕ್ಕೆ ಸಿಗುವಂಥದ್ದು. ಕೂತ್ಕೊಂಡು ಹೋದಕ್ಕೆ ಯಾರಿಗೂ ಟೈಮ್ ಇಲ್ಲ ಇವತ್ತು. ಅದರಿಂದ ಕಲಾಮಾಧ್ಯಮ ಭಾಳ ಇಂಪಾರ್ಟೆಂಟು. ನಿಮಗೆ ಮುಂಚೆ ಒಂದು ಸವಣಿ ರಿಲೀಸ್ ಮಾಡೋರು ಕಲಾವಿದರೆಲ್ಲ ಏನು ಅಂದರೆ, ನಮ್ದೊಂದು ಸವಣಿ ರಿಲೀಸ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಮಾಡಿಬಿಟ್ಟು ಅದನ್ನು ನಾವು ಇಟ್ಕೊಂಡು ಓದಬೇಕು. ಓದಾದಮೇಲೆ ಅದನ್ನ ಎಲ್ಲಿ ಎಸಿಬೇಕು ಅಂತಲೂ ಹುಡುಕ್ಬೇಕು, ಇಲ್ಲ ಹಳೆ ರದ್ದಿಗೆ ಹಾಕಬೇಕು. ಆದರೆ ಅವ್ರುಗಳ ಫೋಟೋ ಇರುತ್ತೆ, ಕೆಲವು ಟೈಮ್ ನಮ್ಮ ಫೋಟೋನೂ ಇರುತ್ತೆ, ಅದರಿಂದ ಹಳೆ ರದ್ದಿಗೂ ಹಾಕದೆ ಮನೆಯಲ್ಲಿ ಜಂಕಾಗಿ ಉಳ್ಕೊಂಬಿಡುತ್ತೆ. ಆದರೆ ಕಲಾಮಾಧ್ಯಮದಲ್ಲಿ ಒಂದು ಚಿಪ್ಪಲ್ಲಿ 50 ಎಪಿಸೋಡ್ ಉಳ್ಕೊಂಬಿಟ್ಟಿರ್ತದೆ, ಆವಾಗ ಏನೂ ಬೇಕಾಗಲ್ಲ. ಅದಕ್ಕೆ ನಾನೊಂದು ಮಾತು ಹೇಳ್ತೀನಿ, ಒಂದು ಕಾಲ ಇತ್ತು ಓಲೆ ಗರಿಗಳಲ್ಲಿ ಬರೆಯೋರು, ಅದನ್ನು ನಾವು ಓದ್ತಾ ಇದ್ವಿ. ಒಂದೊಂದು ಜಾತಕ ಇಷ್ಟು ಇಡ್ತಪ್ಪ ಇರ್ತಿತ್ತು, ಅದಾದ್ಮೇಲೆ ಪುಸ್ತಕ ಬಂದ್ಬಿಡ್ತು. ಆಮೇಲೆ ಈಗ ಎಲ್ಲರೂ ಮಾತಾಡ್ತಾರೆ, ಪುಸ್ತಕ ಓದಿ ಪುಸ್ತಕ ಓದಿ ಪುಸ್ತಕ ಓದಿ ಓದಿ ಓದಿ. ಆ ಪುಸ್ತಕದಲ್ಲಿ ಬರೆದಿರ್ತದೆ ಮರಗಿಡಗಳನ್ನು ಉಳಿಸಿ ಅಂತ. ಅದನ್ನು ನಾವು ಎಲ್ಲಿ ಓದ್ತಾ ಇರೋದು, ಎರಡು ಮರನೂ ಎರಡು ಗಿಡನೂ ಸಂಪೂರ್ಣ ಹಾಳು ಮಾಡಿರೋ ಒಂದು ಪುಸ್ತಕ, ಅದರಲ್ಲಿ ಓದ್ತಾ ಇದ್ದೀವಿ ನಾವು. ನಾನು ಪುಸ್ತಕದವ್ರ ಬಗ್ಗೆ ಎಗೇನ್ಸ್ಟಾಗಿ ಏನು ಹೇಳ್ತಿಲ್ಲ, ನಾನು ಹೇಳ್ತಾ ಇರೋದಂದರೆ ಪುಸ್ತಕಕ್ಕಿಂತ ಈಗ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದಾಖಲೆಗಳನ್ನು ಉಳಿಸೋದಕ್ಕೆ ಭಾಳ ಒಳ್ಳೆಯ ಒಂದು ಸಂವಿಧಾನ ಇದೆ. ಪುಸ್ತಕಗಳನ್ನು ನೀವು ಮನೇಲಿ ಇಟ್ಕೊಂಡು ಅದನ್ನು ಧೂಳೊಡಿಬೇಕು, ಆದರೂ ದಾಖಲೆನೇ ಬಿಡಿ, ಪುಸ್ತಕ ಒಂದು ದಾಖಲೆ, ಅದನ್ನು ಇಟ್ಕೊಳ್ಳೇಬೇಕು. ಅದನ್ನು ಯಾರಿಗೆ ಬೇಕು ಅವ್ರು ಇಟ್ಕೊಳ್ಳಿ, ಇಲ್ಲ ಅಂದರೆ ಭಾಳ ಸುಲಭವಾಗಿ ನಿಮ್ಮ ಜೀವನದ ಕಥೆಗಳನ್ನ, ನಾನು ಯಾರು ಸ್ವಲ್ಪ ಏನೋ ಜೀವನದಲ್ಲಿ ಮಾಡಿದರೆ, ನೊಂದಿದ್ರೂ ಪರವಾಗಿಲ್ಲ, ಬೆಂದಿದ್ರೂ ಪರವಾಗಿಲ್ಲ, ಬೇಯಿಸಿದ್ರೂ ಪರವಾಗಿಲ್ಲ, ಅದು ನೋಯಿಸಿದ್ರೂ ಪರವಾಗಿಲ್ಲ, ನೋವು ಅನುಭವಿಸಿದ್ರೂ ಪರವಾಗಿಲ್ಲ, ಎಲ್ಲೋ ಒಂದು ಸಾಧನೆ ಮಾಡಿದಾಗ ಅದನ್ನು ನೀವು ಇಲ್ಲಿ ಹೇಳಿದ್ರೆ ನೀವು ಹೋದ್ಮೇಲೂ ದಾಖಲೆಗಳು ಉಳ್ಕೊಂಬಿಡುತ್ತೆ. ಅದರಿಂದ ಕಲಾಮಾಧ್ಯಮದಂಥದ್ರಲ್ಲಿ ನಾವು ಮಾತಾಡಿದಾಗ ಎಲ್ಲೋ ಹೇಳೋಕ್ಕಾಗಲ್ಲ, ಯಾರೂ ಇಲ್ಲಿ ಉಳಿತಾರೆ ಅನ್ನೋದು ಗ್ಯಾರಂಟಿ ಇಲ್ಲ, ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ನೀವು ನೋಡಿದ್ದೀರಾ. ಅದರಿಂದ ಇರುವಾಗ ನಿಮ್ಮ ದಾಖಲೆಗಳನ್ನು ಎಲ್ಲೋ ಒಂದು ಕಡೆ ಇಟ್ಬಿಡಿ. ಯಾಕಂದರೆ ಮುಂಚೆ ಕಾಲದಲ್ಲಿ ಮಕ್ಕಳ ಹತ್ರ ಎಲ್ಲ ಬರ್ಕೊಡ್ತಾ ಇದ್ವಿ, ಈಗ ಯಾವ ಮಕ್ಕಳ ಹತ್ರನೂ ಇರಲ್ಲ. ಇರೋದು ಎಲ್ಲಿ ಅಂದರೆ ಈ ಥರ ಮೀಡಿಯಾಗಳಲ್ಲಿರುತ್ತೆ. ಅದರಿಂದ ಯಾರೇ ಕಲಾವಿದರಾಗಲಿ ಸಾಧಕರಾಗಿರಲಿ, ನಿಮ್ಮ ಕತೆಗಳನ್ನ ಅಟ್ಲೀಸ್ಟ್ ನೀವು ಕಲಾಮಾಧ್ಯಮಕ್ಕೆ ಕೊಡಬೇಕು ಅಂತ ನಾನೇನು ಹೇಳ್ತಿಲ್ಲ, ಅದು ನಿಮ್ಮ ಇಷ್ಟ. ಯಾವುದೋ ಒಂದು ಮಾಧ್ಯಮಕ್ಕೆ ಕೊಡಿ, ಇಲ್ಲ ಅಂದರೆ ಅಟ್ಲೀಸ್ಟ್ ಮುಂದೆ ಕ್ಯಾಮ್ರಾ ಇಟ್ಬಿಟ್ಟು ನಿಮ್ಮ ಜೀವನದಲ್ಲಿ ಏನೇನು ನಡೀತು, ಏನೇನು ಆಗಬೇಕು ಅಂತಿದ್ರಿ, ಏನಾಯಿತು ಏನಾಗಿಲ್ಲ ಅನ್ನೋದು ಒಂದು ಕ್ಯಾಮ್ರಾ ಮುಂದೆ ಇಟ್ಬಿಟ್ಟು ಫುಲ್ ಮಾತಾಡ್ಬಿಟ್ಟು ಇಟ್ಬಿಡಿ. ಎಲ್ಲೋ ಒಂದು ಕಡೆ ಒಂದು ಇಷ್ಟರಲ್ಲಿ ನಿಮ್ಮ ಇಡೀ ಜೀವನ ಚರಿತ್ರೆ ಇರುತ್ತೆ, ಭಾಳ ಒಳ್ಳೆಯದಲ್ವ. ಇಷ್ಟು ಪುಸ್ತಕ ಎಲ್ಲ ಯಾರೂ ಓದಲ್ಲ ಸರ್, ಈಗ ಯಾರಿಗೂ ಸಮಯ ಇಲ್ಲ ಓದೋದಕ್ಕೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನೇನು ದುಃಖ ಆಗುತ್ತೆ, ಏನೇನು ಅನಿಸಿಕೆ ಆಗುತ್ತೆ, ವಿಲ್ ಇರ್ಬೋದು, ಏನಿರ್ಬೋದು, ಹೇಳ್ಬಿಡಿ. ದಾಖಲೆ ಅಲ್ಲದೆ ಇರ್ಬೋದು ಅದು, ಆದರೆ ವಿಷಯ ಅಂತೂ ಎಲ್ರಿಗೂ ತಲುಪುತ್ತೆ. ಆದ್ದರಿಂದ ಕಲಾಮಾಧ್ಯಮದಲ್ಲಿ ನಾನು ಮಾಡ್ತಾ ಇರೋದು ನನಗೋಸ್ಕರ, ಅದನ್ನು ನೀವು ನೋಡಿ ಸಂತೋಷ ಪಡ್ತಾ ಇದ್ರೆ ನಿಮ್ಮ ದೊಡ್ಡತನ ಅಷ್ಟೇ. ನನಗೇನೋ ಒಂದು ಎಲ್ಲ ಕಡೆ ಮಾತಾಡಿದ್ರೆ ನಾನು ಕಾಮಿಡಿ ಮಾಡ್ತೀನಿ, ಇಲ್ಲಿ ಮಾತಾಡಿದಾಗ ನಾನು ಎಲ್ಲೋ ಒಂದು ಕಡೆ ಜೀವನದ ಬಹಳ ಸತ್ಯಾಂಶಗಳನ್ನು ಆಚೆ ತೆಗೆದುಬಿಡ್ತೀನಿ. ಆ ಥರದ್ದೊಂದು ಮೂಡ್ ಕ್ರಿಯೇಟ್ ಮಾಡ್ತಾರೆ ಪರಮ್, ಅದರಿಂದ ನಮಗೆ ಅದರಲ್ಲಿ ಒಂದು ಆಸಕ್ತಿ ಇರುತ್ತೆ, ಯಾ ಮಾತಾಡೋಣ ಅಂತ. ಆಮೇಲೆ ಯಾರು ಎಷ್ಟು ದುಡ್ಡು ಮಾಡ್ತಾರೆ, ಯಾರು ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಯಾಕೆ ಬೇಕು ನಮಗೆ ಬೇಕಾಗಿದ್ದು, ನಾವು ಹಣ್ಣು ತಿನ್ನಬೇಕು ಮರ ಎಣಿಸ್ಬಾರ್ದು ಅಂತ ಹೇಳಿದ್ದೀನಿ, ಅದನ್ನು ಹೇಳೋದು ನಾನು. ಯಾವತ್ತು ನಮಗೇನು ಬೇಕು, ಯಾರೋ ಒಬ್ರು ಕಷ್ಟಪಟ್ಟು ದುಡ್ದಾಗಿ ಅವ್ರಿಗೊಂದು ಸಾಯಂಕಾಲ 100 ರೂಪಾಯಿ ಸಿಕ್ಕೋ ತಕ್ಷಣ ಬೆಳಗ್ಗೆಯಿಂದ ಕಷ್ಟಪಟ್ಟು 100 ರೂಪಾಯಿ ಮಾಡ್ಕೊಂಬಿಟ್ಟ ಅಂದ್ಬಿಟ್ಟು ಮೂಲೆಯಲ್ಲಿ ಬಿಕ್ಕೊಂಡು ಬಿಡಿ ಸೇತಾರೆ ಅವ್ನು ಹೇಳಿದ್ರೆ ಅಲ್ಲೇನು ಅರ್ಥ ಇದೆ ಅಲ್ವಾ. ಅದರಿಂದ ಹೋಗಿ ನೀವು ಕೆಲಸ ಮಾಡಿ, ನಿಮಗೂ 200 ರೂಪಾಯಿ ಸಿಗ್ತದೆ, ನೀವು ಒಂದು ಕಲಾಮಾಧ್ಯಮ ತೊಡಗಿ, ಎಲ್ಲರೂ ತೊಡಗಿ. ಎಲ್ಲರೂ ತೊಡಗಿದ್ರೆ ಎಲ್ರಿಗೂ ಏನೇನು ಹೊಸ ಹೊಸದಿದೆ, ಅಡುಗೆ ಮಾಡೋರು 1000 ಜನ ಮಾಡ್ತಾರೆ, 1,000,000 ಜನ ಮಾಡ್ತಾರೆ, ದಾಖಲೆಗಳನ್ನು ಒಂದಷ್ಟು ಜನ ಸೃಷ್ಟಿ ಮಾಡ್ತಾರೆ, ಮಾಡಲಿ, ಎಷ್ಟೇ ಜನ ಮಾಡಲಿ, ದೊಡ್ಡ ದೊಡ್ಡವರೆಲ್ಲ ಈಗ ಇಳಿತಾ ಇದ್ದಾರೆ, ಮಾಡಿ ಅಂತ ಹೇಳ್ತಾ. ಇವತ್ತು ನಾನು ಮೊದಲು ಒಂದು ವಿಷಯ ಹೇಳಬೇಕು. ಆಗಲೇ ಹೇಳಿದಂಗೆ ನಮ್ಮ ಕನ್ನಡದ ಅನೇಕ ವ್ಯಕ್ತಿಗಳನ್ನು ಕಳ್ಕೊಂಡಿದ್ದೀವಿ, ನಿಜ. ಎಲ್ಲರೂ ಬಂದವರು ಹೋಗಲೇಬೇಕು, ನಿಜ. ಆದರೆ ಪುನೀತ್ ಥರ ಒಂದು ಆಗಬೇಕಾಗಿತ್ತ ನಮಗೆ
ಅನ್ನಿಸ್ಬಿಡು. ನಮಗೆ ನಾವೇ ಕನ್ನಡಿ ಹಿಡಿದಂಗಾಗುತ್ತೆ. ನನಗೆ ಲಜ್ಜೆ ನಮ್ಮ ಬಗ್ಗೆ, ನಮಗೆ ಒಂದು ಸ್ವಲ್ಪ ತಾತ್ಸಾರ ನನ್ನ ಬಗ್ಗೆ ನನಗೆ ಅನ್ನಿಸ್ತಾ ಇರೋದು ಯಾವಾಗ ಅಂದರೆ, ಪುನೀತ್ ಇರುವಾಗ ಪುನೀತ್ ಬಗ್ಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ವಲ್ಲ, ಅದೊಂದು ಬೇಜಾರಿದೆ. ಸಿನಿಮಾ ಪುನೀತ್ ಸಿನಿಮಾ ನೋಡಿದ್ದಾರೆ, ಚಪ್ಪಾಳೆ ಹೊಡೆದಿದ್ದಾರೆ, ಯಾರ್ಯಾರು ಅಭಿಮಾನಿಗಳು ಚಪ್ಪಾಳೆ ಹೊಡೆದಿದ್ದೀರಿ ನೋಡಿದ್ದೀರಿ, ಜೈಕಾರ ಇವ್ರಿಗೆಲ್ಲ ನನ್ನ ನಮಸ್ಕಾರ. ಆದರೆ ಪುನೀತ್ ಎಲ್ಲೂ ಹೇಳಿಲ್ವಲ್ಲ ಇದು. ನಾವಾದರೂ ಹುಡುಕಿ ಅವ್ರಿಗೆ ಅವ್ರು ಮಾಡಿರೋದನ್ನು ಹೊರಗಡೆ ಹೇಳ್ಬಿಟ್ಟಿದ್ದಿದ್ರೆ ಅಟ್ಲೀಸ್ಟ್ ಅವ್ರಿಗೇನು ಬೇಕಾಗಿಲ್ಲ ಬಿಡಿ, ಅವ್ರಿಗೊಂದು ಪದ್ಮಭೂಷಣನ ಆ ಥರ ಏನಾದ್ರು ಕೊಡಿಸ್ಬಿಡ್ಬೇಕಾಗಿತ್ತು ಅನ್ನಿಸ್ತದೆ. ಯಾಕೆ ಅಂದರೆ ಅವ್ರಿಗೋಸ್ಕರ ಅಲ್ಲ, ನಾನು ಅವ್ರನ್ನ ಹೊಗಳಿಕೆ ಅವ್ರದ್ದು ನಾಳೆ ಅವ್ರ ಸಿನಿಮಾದಲ್ಲಿ ಏನು ಮಾಡೋಕ್ಕಲ್ಲ ಹೇಳ್ತಾ ಇರೋದು. ಯಾಕೆ ಅಂದರೆ ಅದನ್ನ ನೋಡಿ ಬೇರೆ ಕಲಾವಿದರು, ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ದಾನ ಧರ್ಮ ಏನಾದ್ರು ಅಟ್ಲೀಸ್ಟ್ ಒಂದು ಮಗುಗೊಂದು ಪುಸ್ತಕನಾದ್ರು ಕೊಡಿಸ್ಬಿಟ್ಟಿದ್ದಿದ್ರೆ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಇರ್ತಿರಲಿಲ್ಲ. ಒಂದು ಕಣ್ಣು ದಾನ ಮಾಡಬೇಕು ಅದ್ರಿಗೂ ಸತ್ತ ಮೇಲೆ ಕುಯ್ತಾರ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ನಲ್ಲಿ ಇಷ್ಟೆಲ್ಲ ದುಡ್ಡಿದ್ದು ಎಲ್ಲ ಮಾಡಿದ್ಮೇಲೆ ಕೊಡಬೇಕು ಅನ್ನೋ ಮನೋಭಾವನೆ ಬಂದಿರುವಂಥ ಒಂದು ವ್ಯಕ್ತಿ ನಾನು ಅವ್ರು ಗುರುತಿಸ್ದೇ ಹೋದ್ವಲ್ಲ, ಅದು ನಮಗೆ ಬೇಜಾರಾಗಿರೋದು. ಯಾಕೆ ಅಂದರೆ ಪುನೀತ್ ಬಗ್ಗೆ ನೀವೇನು ಮಾತಾಡ್ತೀರಿ ಅಂತ ಹೇಳ್ಬೋದು. ಹಿಂದಿನ ದಿನ ರಾತ್ರಿ ಅವರು ನಮ್ಮನ್ನು ಬಿಟ್ಟು ಅಗಲಿರೋ ದಿವಸ ಇದೆಯಲ್ಲ ಶುಕ್ರವಾರ, ಆದರೆ ಹಿಂದಿನ ದಿನ ಗುರುವಾರ ರಾತ್ರಿ ನಾನು ಅವ್ರ ಜೊತೆ ಇದ್ದೆ. ರಾತ್ರಿ 11:30-11:30 ನನ್ನ ಜೊತೆನಲ್ಲೇ ಇದ್ದೆ, ಗುರುಕಿರಣ್ ಮನೆಯಲ್ಲೇ ಇದ್ದೆ. ನಾನೇನು ಅವ್ರನ್ನ ಆವತ್ತು ನೋಡ್ತಾ ಇರೋದಲ್ವಲ್ಲ, ಭಾಳ ಚಿಕ್ಕ ಹುಡುಗನಿದ್ದ ನಾನು ನೋಡ್ತಾನೆ ಬಂದಿದ್ದೀನಿ. ನನಗೆ ಸಂಪರ್ಕ ಬಂದಿದ್ದು ಸಮಯದ ಬೊಂಬೆ ಅನ್ನೋ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಾನು ನಟಿಸುವಾಗ ಭಾಳ ಪುಟ್ಟ ಒಂದು ಬಾಲಕ, ಜಸ್ಟ್ ತೊದಲು ನುಡಿಗಳು ಕಲಿತು ಮಾತಾಡಿ ಓಡಾಡ್ತಾ ಇರೋವಂಥ ಒಂದು ಹುಡುಗ ಬಂದ್ಬಿಟ್ಟು ನನಗೆ, ರೀ ಗಂಗ್ ಕೊಡ್ರಿ, ರೀ ಗಂಗ್ ಕೊಡ್ರಿ, ನಂಗೆ ಗಂಗ್ ಕೊಡ್ರಿ, ನಂಗೆ ಯಾಕ್ರಿ ಗನ್ ಕೊಡ್ರಿ. ನಾನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ, ಸುದರ್ಶನ್ ಅರೆಸ್ಟ್ ಮಾಡೋ ಸೀನು, ಗನ್ ಇಲ್ಲಿ ಇಟ್ಕೊಂಡಿದ್ದೆ. ಅವ್ನು ಗನ್ ಕೊಡ್ರಿ, ಈಗ ಕರ್ಕೊಂಡೋಗ್ರಿ ರೀ ಅಂತ, ಲೋಡೆಡ್ ಗನ್ನು ಅಂದರೆ ಡೂಪ್ಲಿಕೇಟ್ ಬುಲೆಟು, ನಾನು ಕರ್ಕೊಂಡೋಗಿ ಆ ಕಡೆ ಅಂತ ಹೇಳ್ತಾ ಇದ್ದೀನಿ. ಗಂಗ್ ಕೊಡ್ರಿ, ಯಾಕ್ರಿ ಕೊಡೋದಿಲ್ಲ, ಗನ್ ಕೊಟ್ರಿ ನನಗೆ ಅಂತ. ನಂಗೆ ಗೊತ್ತು ಅಣ್ಣವ್ರ ಮಗ ಹೋಗಪ್ಪ ಕೈ ಮುಗಿತೀನಿ ವಾಪ ಅಂತ ಕೈ ಮುಗಿತಾ ಇದ್ದೆ. ಗನ್ ಕೊಡ್ರಿ ನೀವು, ಗಂಗ್ ಗನ್ನಿಗೆ ಕೊಡ್ರಿ, ಹಂಗೆ ಯಾಕ್ರಿ ಕೊಡಲ್ಲ ಗನ್ನು ಅಂತಿದ್ರು. ಅದನ್ನು ಬಹಳ ದಿನಗಳವರೆಗೂ ಅವರು ದೊಡ್ಡ ನಟ ಆದಮೇಲೂ, ನಾನು ಎಲ್ಲರೂ ಶೂಟಿಂಗ್ ನಡೀತಾ ಇದ್ದರೆ ಟಿ ವಿ ಸೀರಿಯಲ್ದು ಯಾವುದಾದ್ರು ಶೂಟಿಂಗ್ ನಡೀತಾ ಇದ್ದರೆ ಒಂದು ದೊಡ್ಡ ಕಾರಿಗೆ ನಿಂತುಬಿಟ್ಟು ಸುಮ್ಮನೆ ಹಂಗೆ ಹಿಂದೆ ಬಂದ್ಬಿಟ್ಟು ಇಳಿದ್ಬಿಟ್ಟು ಗಂಗ್ ಕೊಡ್ರಿ ಗಂಗ್ ಕೊಡ್ರಿ ಅಂತ ಅಲ್ಲಿಂದ ಹೇಳ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಅದು ಬೇಟ ಹೋಗ್ಬಿಡೋರು ಅಷ್ಟೇ ಮಾಡ್ತಾಯಿದ್ರು. ಒಂದು ದೊಡ್ಡ ಕಾರಲ್ಲಿ ಹೋಗಾಗ ಆ ಬಾಲ್ಯನ ನೆನೆಸ್ಕೊಂಡು ಆ ಮನುಷ್ಯ, ನಾನು ಹೆಂಗೆ ಹೇಳೋದು, ಆ ಮನುಷ್ಯ ನಾವು ಹೋಗ್ಬಿಟ್ರು ಅಂತ ಹೇಳೋದಲ್ಲ, ಎಲ್ಲರಿಗೂ ಗೊತ್ತಿರೋದೆ ನನ್ನಂಥ ಒಬ್ಬ ಕಲಾವಿದ ಬಂದ ತಕ್ಷಣವೇ ಎದ್ದು ನಿಂತ್ಕೊಳ್ತಾರೆ. ಅದನ್ನು ನೀವು ಮಾಧ್ಯಮದಲ್ಲೂ ನೋಡಿದ್ದೀರ. ಮಜಾ ಟಾಕೀಸ್ನಲ್ಲಿ ನಾನು ಬಾಲಣ್ಣನ ಡ್ರೆಸ್ ಹಾಕ್ಕೊಂಡು ಬಂದಾಗ ಎದ್ದು ನಿಂತ್ಕೊಂಬಿಟ್ರು, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ. ಹೆಂಗೆ ಹೇಳೋದು ನನ್ನ ಪಾತ್ರದಿಲ್ಲ, ಅಪ್ಪ ಅಪ್ಪೋ ಚೆನ್ನಾಗಿದ್ಯನೋ ಯಾವಾಗ ಬಂದೋ ಅಂದ್ಬಿಟ್ಟು ಬಾಲಣ್ಣನ ರೋಲ್ ಮಾಡ್ತಾಯಿದ್ದೆ ನಾನು ಮಜಾ ಟಾಕೀಸಲ್ಲಿ. ಆಗ ಅವರಿದ್ದರು ಎದ್ದು ನಿಂತ್ಕೊಂಬಿಟ್ರು. ನಾನು ಹಂಗು ಹಿಂಗು ಹಿಂಗು ಅಂತ ಎರಡು ಸತಿ ಅದರಲ್ಲಿ ಅಂದಿದ್ದೀನಿ ನೋಡಿ, ಕೂತ್ಕೊಳ್ಳಿ ಅಂತ. ಕೂತ್ಕೋತಾ ಇಲ್ಲ, ಎದ್ದು ನಿಂತ್ಕೊಂಬಿಡ್ತಾರೆ ಅವರು. ಹೋಗ್ಬೇಕಾರೆ ಹಿಂಗೆ ಎದ್ದು ನಿಂತ್ಕೋತಾರೆ. ಯಾರು ಹೇಳ್ಕೊಟ್ರಿ ಇವ್ರಿಗೆ? ಏನು ಅವ್ರಿಗೇನು 60 ವರ್ಷ ಆಗಿತ್ತಾ, 65 ವರ್ಷ ಆಗಿತ್ತಾ, ಅಥವಾ ಇವತ್ತು ಸಿನಿಮಾಗೆ ಟ್ರೈ ಮಾಡ್ತಾ ಇರೋದು, ಅಥವಾ ಯಾರೂ ನನ್ನ ಗಾಡ್ ಫಾದರ್ ಇಲ್ಲ ಹೆಂಗಾರು ಮೇಲೆ ಬರಬೇಕು ಅನ್ನೋದಿತ್ತು, ಅಥವಾ ದುಡ್ಡಿರಲಿಲ್ವಾ? ಅದೊಂದು ಸಂಸ್ಕೃತಿ ಇದೆ, ಅದು ಬ್ಲಡ್ಡೊಳಗೆ ಹೋಗ್ಬಿಟ್ಟಿದೆ, ಅದನ್ನು ತೆಗ್ದಾಕೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಯಾರೋ ಬಂದರೆ. ನಾನು ಅಮಿತಾಬ್ ಬಚ್ಚನ್ ಡ್ರೆಸ್ ಹಾಕಿದ್ದೆ ಮಜಾ ಟಾಕೀಸಲ್ಲಿ. ನಾನು ಹಿಂಗೆ ಎಂಟ್ರಿ ಕೊಡಬೇಕಾದ್ರೆ ವಿತ್ ಗನ್, ಅವ್ರಿಗೂ ಹೇಳಿರಲಿಲ್ಲ ವಿತ್ ಗನ್ಮ್ಯಾನ್ ಗಿನ್ಮ್ಯಾನ್ ಎಲ್ಲ ಆಗೋದು. ಆಯ್ ನಾಯ್ ಆಯ್ ತುಮಾರ್ ಎಷ್ಟು ಸಾಮ್ನೆ ಅಂತಂದರೆ ಉಫ್ ಗಾಡ್. ಅವ್ರಿಗೆ ಗೊತ್ತು ಅಮಿತಾಬ್ ಬಚ್ಚನ್ ಬರೋಕ್ಕಾಗಲ್ಲ ಅಂತ. ಆದರೆ ಒಂದು ನಿಮಿಷ ಶಾಕ್ ಆಗಿ ಎದ್ದು ನಿಂತ್ಕೊಂಡ್ರು, ಆಮೇಲೆ ಕೂತ್ಕೊಂಡ್ರು, ಆಮೇಲೆ ನಾನು ಅಂತ ಗೊತ್ತು ಆದ್ಮೇಲೆ ತಿರ್ಗಾ ಎದ್ದು ನಿಂತ್ಕೊಂಡ್ರು. ಯಾವ ಸೀಮೆ ಆರ್ಟಿಸ್ಟ್ ರೀ ನಾವುಗಳೆಲ್ಲ, ಚಿಕ್ಕ ಆರ್ಟಿಸ್ಟ್ ನಾವು, ಅಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬರೋ ವ್ಯಕ್ತಿ, ಆಮೇಲೆ ಸೆಲೆಬ್ರಿಟಿ, ಯಾವತ್ತು ಎದ್ದು ನಿಂತ್ಕೊಂಡು ಆಮೇಲೆ ನಾನು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಂತಾರೆ. ಆ ಪಾತ್ರ ಕೂತ್ಕೊಳ್ಳೋಕ್ಕಾಗೋ ಪಾತ್ರ ಅಲ್ಲ, ಅಪ್ಪೋ ಈ ಪಾತ್ರದಲ್ಲಿದ್ದೀನಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸ್ದೆ. ಆಮೇಲೆ ಅಮಿತಾಬ್ ಬಚ್ಚನ್ ರೋಲ್ ಮಾಡಿದಾಗ ಹಿಂಗೆ ಎಲ್ಲರೂ ಹೊರಗಡೆ ನಿಂತಿದ್ರೆ ಹಿಂಗೆ ಅಂದ್ಬಿಡ್ತಾರೆ ಇಮ್ಮಿಡಿಯೇಟು. ಎಲ್ಲರಿಗೂ ಇದೆ, ಶಿವಣ್ಣ ಬಿಡಿ ಸಮಕಾಲೀನ ಇರ್ತಾರ ಅವ್ರು ನನಗೆ, ಅವರನ್ನು ಆ ಇದೇನಂದ ಅಂತಾರೆ. ಇವ್ರು ಹಂಗಲ್ಲ, ಇಮ್ಮಿಡಿಯೇಟ್ ಒಂಥರ ಚಿಕ್ಕ ಹುಡುಗನ ಥರ ಎದ್ದು ನಿಂತ್ಕೊಂಡು. ಹಿಂದಿನ ದಿನ ರಾತ್ರಿ ರಮೇಶ್ ಅರವಿಂದ್ ಅವರು ಅವ್ರ ಮಿಸಸ್ಸು ಕೂತವ್ರೆ, ನಾನು ಒಳಗಡೆ ಬಂದ ತಕ್ಷಣವೇ ನಾನು ನೋಡಿದ್ರೆ ಅಪ್ಪು ಆಲ್ರೆಡಿ ಇದ್ದಾರೆ ಇಲ್ಲಿ. ನಾನು ಅವ್ರನ್ನೇ ನೋಡಿದ್ದು, ಓ ಎದ್ದು ನಿಂತ್ಕೊಂಡು ಓ ಬನ್ನಿ 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 ಬನ್ನಿ, ಏನಾಯಿತು ಪಿಕ್ಚರು ಪ್ರಮೋಟ್ ಮಾಡೋಣ ಬನ್ನಿ ಅಂದರೆ, ನಂದು ಅನಿರೀಕ್ಷಿತ ಪಿಕ್ಚರ್ ಬಗ್ಗೆ ಮಾತಾಡಿದ್ದೆ, ಪ್ರಮೋಟ್ ಮಾಡೋಣ ಬನ್ನಿ, ಏನು ಮಾಡೋಣ ಸಾಕತ್ತಾಗಿದೆ ಅಂತ ನನಗೆ ಅವರು ಹೇಳಿದ್ರು, ಗುರುಕಿರಣ್ ಹೇಳಿದ್ರು ಅದು ಇದು ಎಲ್ಲ ಅಂದರು.
ಇಲ್ಲ ಮಾಡೋಣ ಅಂದೆ ನಾನು. ಆಮೇಲೆ ಬಿಡಿ, ನಾನು ಇದ್ಯಾಕೆ ವಿಷಯ ಅಂದ್ಬಿಟ್ಟು ಬೇರೆ, ಆಮೇಲೆ ಚೆನ್ನಾಗಿದೆ ಕೂತ್ಕೊಳ್ಳಿ ಹೋಗಲಿ ಅಂದರೆ ಇಲ್ಲ ಇಲ್ಲ ಅಂತ ಕೂತ್ಕೊಳ್ಳಲಿಲ್ಲ. ನಾನು ಮಾತಾಡ್ಬಿಟ್ಟು ಈ ಕಡೆ ಬಂದ್ಬಿಟ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀನಿ ಅಲ್ಲಿ ರಮೇಶ್ ಅರವಿಂದ್ ಇದ್ದಾರೆ, ತಿರ್ಗಾ ವಾಪಸ್ ಹೋದೆ, ತಿರ್ಗಾ ಎದ್ದು ನಿಂತು ಹೊರಟರು. ಆಮೇಲೆ ಅವ್ರನ್ನ ಕೂಡಿಸಿ ರಮೇಶ್ ಅರವಿಂದ್ ಮಾತಾಡಿಸಿ ಬಂದೆ. ಈ ಕಡೆ ತಾರಾ ಅವ್ರನ್ನ ಮಾತಾಡ್ಸೋಕ್ಕಲ್ಲಿ ಹೋಗಿ ತಿರ್ಗಾ ಎದ್ದು ನಿಂತ್ಕೊಂಡ್ರು. ನಾನೊಂದು ಸಣ್ಣ ವಿಷಯ ಹೇಳ್ತೀನಿ, ಮನುಷ್ಯ ಎಲ್ಲಿಂದ ಈ ಸಭ್ಯತೆ ಎಲ್ಲಿಂದ ಕಲ್ತ್ಕೊಂಡ್ರು. ಆಮೇಲೆ ಯಾರೇ ದೊಡ್ಡವ್ರು, ನಾನು ಅಂತಲ್ಲ, ಯಾರೇ ದೊಡ್ಡವ್ರು ಬಂದರೆ ಇಮಿನಿಟ್ ಎದ್ದು ನಿಂತ್ಕೋಬೇಕು, ರೆಸ್ಪೆಕ್ಟ್ ಕೊಡಬೇಕು. ಒಂದು ದಿವಸ ಅವರೊಂದು ಕೆಟ್ಟದಾಗಿ ಕರ್ಕೊಂಡೋಗಿರೋಣ ಆ ಕಡೆ ಕಳಿಸಿ ಅಂತೆಲ್ಲ ಹೇಳಿದ್ದು ಯಾರನ್ನೂ ನೋಡಿಲ್ಲ. ನಮ್ಮಲ್ಲಿ ಸಹಕಲಾವಿದರು ಯಾರಾದರೂ ತಪ್ಪು ಮಾಡಿದ್ರು, ಏ ಬಿಡಿ ಬಿಡಿ ಅವ್ರು ಮಾತನ್ನು ಮಾಡ್ತಾರೆ ಬನ್ನಿ ನೀವು ಈ ಕಡೆ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಕರೀತಾರೆ ಹೊರತು ಅವ್ರು ಯಾವತ್ತೂ ಹೇಳಿಲ್ಲ. ಅಂಥ ಒಂದು ವ್ಯಕ್ತಿ ಇಷ್ಟೊಂದು ದಾನ ಧರ್ಮ ಮಾಡಿದ್ದು ನಾವುಗಳೇ ಗುರುತಿದ್ದಿಲ್ಲ. ನೀವು ನೆಟ್ಟಲ್ಲಿ ನೋಡಿ, ಬಾಂಬೆನಿಂದ ಮಹಾರಾಷ್ಟ್ರದಿಂದ ಯಾರ್ಯಾರೋ ಟ್ವೀಟ್ ಮಾಡ್ತಾರೆ, ಯಾರ್ಯಾರೋ ದೊಡ್ಡ ದೊಡ್ಡ ನಟರು ಕಂಪೇರ್ ಮಾಡ್ತಾರೆ. ನೋಡಿ ನಮ್ಮಲ್ಲಿ ಇಷ್ಟು ದೊಡ್ಡ ದೊಡ್ಡ ದುಡ್ಡಿರೋ ನಟರುಗಳಿದ್ದಾರೆ, ಆದರೆ ಅಪ್ಪು ಥರ ನಮ್ಮ ನಟರು ಯಾರೂ ಮಾಡಲ್ಲ ಅಂಥ ದೊಡ್ಡ ವ್ಯಕ್ತಿ ಅಂತ. ನಮ್ಮ ಪೆಟ್ಟಿಗೆ ಒಳಗಡೆ ಪುಸ್ತಕಗಳಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಅದ್ರ ಮಧ್ಯ ಒಂದು ರತ್ನ ಇದೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಪೆಟ್ಟಿಗೆ ನಮ್ಮ ಪುಸ್ತಕಗಳ ನಡುವೆ ಒಂದು ಅಮೂಲ್ಯವಾದ ರತ್ನ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಏನು ಆಶ್ಚರ್ಯ ಅಲ್ವಾ? ರಾಜ್ಕುಮಾರ್ ಅವರು ಹೇಳೋರು, ಏನಾದ್ರು ಹೇಳಿದಾಗ ದಾನ ಧರ್ಮ ಅದು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ರು ಹಿರಿಯರು ಅಂತ ಹೇಳೋರು. ಎಲ್ಲಿ ಹಿರಿಯರು? ನಿಮ್ಮ ಮಗ ಹೇಳಿದ್ದಾನೆ ಸ್ವಾಮಿ ಅಲ್ವಾ. ಇಂಥ ಅದ್ಭುತ ಏನಿಲ್ಲ, ಈಗ ಏನಾಗೋಗಿದೆ ಅದನ್ನು ನಮ್ಮ ಹೃದಯದಿಂದ ತೆಗೆಯೋಕ್ಕಾಗಲ್ಲ. ನನಗೆ ನೋಡೋಕ್ಕಾಗ್ತಾ ಇಲ್ಲ. ನನಗೆ ಎಲ್ಲೇ ವಾಲ್ ಪೋಸ್ಟ್ ನೋಡಿದ್ರು ಕಾರ್ ಓಡಿಸುವಾಗ ಕಣ್ಣು ಬ್ಲ್ಯಾಂಕ್ ಆಗಿಬಿಡುತ್ತೆ, ನೀರು ಬಂದುಬಿಡುತ್ತೆ, ಎಲ್ಲೋ ಸೈಡಲ್ಲಿ ನಿಲ್ಲಿಸ್ತೀನಿ. ನನಗೆ ಅದನ್ನು ಒಳಗಡೆ ತೊಗೊಳೋಕ್ಕಾಗ್ತಾಯಿಲ್ಲ, ಹೋಗ್ಬಿಟ್ರು ಅಂತ. ಹಂಗಾಗಿದೆ. ಯಾಕೆ ಅಂದರೆ ಸಾವು ಸಹಜ, ಏನು ಮಾಡೋಕ್ಕಾಗಲ್ಲ. ಬಟ್ ಇದು ಸಾವಲ್ವಲ್ಲ, ಬದುಕಿದು, ಇನ್ನೂ ಬದುಕಿದ್ದಾರೆ ಎಲ್ಲರ ಮನಸ್ಸಲ್ಲೂ. ಸಾವು ಯಾವಾಗ ಅಂದರೆ ಹೋದ ಅವನು, ಮರ್ತೋದ್ವಿ ಅನ್ನಂಗೆ. ಇದು ಮರೆಯೋಕ್ಕೆ ಆಗಲ್ವೇ? ಹೀಲ್ ಬಿ ಇಷ್ಟು ದಿವಸ ಸಿನಿಮಾದಲ್ಲಿದ್ರು, ಈಗ ಹೃದಯದೊಳಗೆ ಅವರೇ ಅಷ್ಟೇ ಅಲ್ವಾ. ಇನ್ನೂ ಬಹಳ ದೊಡ್ಡ ಎತ್ತರಕ್ಕೆ ತೊಗೊಂಡೋಗ್ತಾರೆ ಅಪ್ಪನ ಜನ. ಯಾಕೆಂದರೆ ಅಪ್ಪನ ಇಷ್ಟು ವರ್ಷ ಗುರ್ತು ಮಾಡ್ಕೊಳಕ್ಕಾಗಿಲ್ಲ, ಈಗಿನ ಮೇಲೆ ಗುರ್ತಿಡಿತಾ ಇದ್ದಾರೆ ಜನ. ವಾಟ್ ಈಸ್ ಅಪ್ಪು ಅಂತ, ಇನ್ಮೇಲೆ ನಾನು ಅಪ್ಪು ಥರ ಆಗಬೇಕು ಅಂತ ಭಾಳಷ್ಟು ಯುವಕರು ಬರ್ತಾ ಇದ್ದಾರೆ. ನಾನು ಅಭಿಮಾನಿಗಳಿಗೆಲ್ಲ ಕೇಳ್ಕೊಳ್ಳೋದಂದೆ, ಒಬ್ಬೊಬ್ಬರು ಒಂದೊಂದು ಅಪ್ಪು ಆಗಿಬಿಡ್ರಿ, ವರ್ಲ್ಡ್ ರಿಚೆಸ್ಟ್ ಕಂಟ್ರಿ ನಮ್ಮ ಕರ್ನಾಟಕ ಆಗಿಬಿಡುತ್ತೆ, ನಮ್ಮ ಇಂಡಿಯಾ ಆಗಿಬಿಡುತ್ತೆ. ಅಪ್ಪು ಥರ ಒಬ್ಬೊಬ್ಬರು ಆಗಿಬಿಟ್ರೆ ಸಾಕು, ಪ್ರಪಂಚದಲ್ಲೇ ಕರ್ನಾಟಕವನ್ನು ಗುರುತಿಡಿಯುವಂಥ ಜಾಗ ಆಗುತ್ತೆ, ಅತಿ ಉತ್ತಮವಾದ ರಾಜ್ಯ ನಮ್ಮದಾಗುತ್ತೆ, ಉತ್ತಮವಾದ ದೇಶ ನಮ್ಮದಾಗುತ್ತೆ. ಹಿಂಗಿರಬೇಕು ಯುವಕರು ಅಲ್ವಾ. ಅದಕ್ಕೆ ಅಪ್ಪು ಅಂತ ಇರೋ, ಭಾಳಷ್ಟು ಅಪ್ಪನ ಕಳ್ಕೊಂಡಿರೋ ನೋವಿರೋರು ಏನು ಮಾಡಬೇಕು ಅಂದರೆ ಇನ್ಮೇಲೆ ಅಪ್ಪು ಥರ ಬದುಕೋದು ಕಲಿಬೇಕು. ಅವ್ರ ಸಾವಿನ ಬಗ್ಗೆ ನಾವು ಆವಾಗವಾಗ ನೆನಪಿಸ್ಕೊಳ್ಳೋದಕ್ಕಿಂತ ಅವ್ರ ಬದುಕಿನ ಬಗ್ಗೆ ನೆನಪಿಸ್ಕೊಳ್ಳೋಣ, ಅವ್ರು ಹೆಂಗೆ ಬದುಕಿದ್ರು ಅಂತ ನೆನೆಸ್ಕೊಳ್ಳೋಣ. ಏನೂ ಮಾಡಿಲ್ಲ ಅವರು, ಯಾಕಂದರೆ ಅವರು ಭಾಳ, ಅವ್ರು ಯಾವುದ್ರಲ್ಲೂ ಯಾರೂ ಯಾವುದೂ ಅತಿರೇಕಕ್ಕೂ ಹೋಗಲ್ಲ, ಅಭ್ಯಾಸಗಳು ಯಾವುದೂ ಆ ಥರ ಮಾಡಲ್ಲ. ಬಟ್ ಅವ್ರ ಮಿಸ್ಸಸ್ಸು ಇದ್ರಲ್ಲ, ಯಾರು ಮಿಸ್ಸಸ್ಸು ಎಲ್ಲ ಸುಮ್ಮನಿರ್ತಾರೆ, ಅರವಿಂದ್ ಮಿಸ್ಸಸ್ಸು ಎಲ್ಲರೂ ಇದ್ದರು. ಏನು ಅವ್ರು ಡ್ಯಾನ್ಸೂ ಮಾಡಲಿಲ್ಲ, ಹಾಡೂ ಹೇಳಲಿಲ್ಲ, ಅವರು ಅಂದರೆ ಓಡಾಡ್ಕೊಂಡಿದ್ರು. ಆಮೇಲೆ ಮಾಡಿ ಮಾಡಿ ನೀವೆಲ್ಲ ಮಾಡಿ ಅಂತಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು. ಕೆಲವರು ಹೇಳಿದ್ರು ಇಲ್ಲೋ ಎಲ್ಲೋ ನೋವಿತ್ತು ಅವ್ರಿಗೆ, ಏನೂ ನೋವಿರಲಿಲ್ಲ ಅವರು. ಹಿ ವಾಸ್ ವೆರಿ ಹ್ಯಾಪಿ. ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ರು ನನ್ನ ಜೊತೆ ಇಲ್ಲೇ. ಆಮೇಲೆ ಸುಜನ್ ಲೋಕೇಶ್ ಅವ್ರು ಬಂದರು, ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿದ್ರು. ಆಮೇಲೆ ನಮ್ಮ ಕಲರ್ಸ್ ಮೀಡಿಯಾದವ್ರು ಬಂದಿದ್ರು, ಅವ್ರನ್ನೆಲ್ಲ ಮಾತಾಡ್ಸಿದ್ರು. ಆಮೇಲೆ ಬಂದಿರೋ ಪ್ರತಿ ಒಬ್ಬರನ್ನೂ ಮಾತಾಡ್ಸಿದ್ರು ಅವರು, ಪ್ರತಿ ಒಬ್ಬರನ್ನೂ ಎದ್ದು ಬಂದು ಮಾತಾಡಿಸ್ಕೊಂಡೇ ಹೋದರು. ಅವ್ರಿಗೆ ಯಾವುದೇ ರೀತಿ ಅನ್ಈಸಿನೆಸ್ಸು ಇರಲಿಲ್ಲ, ಎಂಥದ್ದು ಇರಲಿಲ್ಲ, ಆರೋಗ್ಯವಾಗಿದ್ದರು. ಅವರೇನು ನಾನ್ ವೆಜ್ ತಿನ್ನಲ್ಲ ಅವತ್ತು ಗುರುವಾರ ಅಂತೇನೋ ಅಂದರು, ಅದು ನನಗೆ ನೆನಪಿದೆ, ಅಥವಾ ನಾನು ನೋಡ್ಕೊಂಡಿದ್ದೆ. ಗುರುವಾರ ತಿನ್ನಲ್ಲ ಮಹೇಶ್ಲಿ ಅವರು, ಆದ್ದರಿಂದ ಅವರು ಅಲ್ಲಿ ಸೌತೆಕಾಯಿ ಏನೋ ಇಟ್ಟಿದ್ರು ಅಷ್ಟೇ. ಆಮೇಲೆ ವಿತ್ ಫ್ಯಾಮಿಲಿ ಬಂದಿರೋದು, ಅವ್ರೇನು ಡ್ಯಾನ್ಸ್ ಮಾಡೋಕ್ಕಾಯ್ತದ, ಕುಣಿಯೋಕ್ಕಾಯ್ತದ, ಏನು ಉಲ್ಟಾ ನಿಂತ್ಕೊಳ್ಳೋಕ್ಕಾಯ್ತ. ಆಮೇಲೆ ಯಾವತ್ತೂ ಒಬ್ಬರೇ ಬಂದ್ರೂ ಯಾವುದೇ ಅತಿರೇಕಕ್ಕೆ ಹೋಗಿರೋ ವ್ಯಕ್ತಿ ಅಲ್ಲ, ಯಾವುದೇ ರೀತಿ. ನನಗೆ ಗೊತ್ತಿರೋಂಗಂತೂ ಅಪ್ಪು ಈಸ್ ಎ ಬಂಗಾರ. ಆದರೆ ಈ ತೀರ್ಕೊಂಡ್ಮೇಲೆ ಇಲ್ಲದೆ ಇರೋದು ಹೇಳಿ ಹೊಗಳೋದು, ಆಮೇಲೆ ಇಲ್ಲದೆ ಇರೋ 3 ದಿವಸದಿಂದ ಆಸ್ಪತ್ರೆಯಲ್ಲಿ ಇದ್ದರು ಅಂತ ಹೇಳೋದು, ರಾತ್ರಿನೇ ಹೊಟ್ಟೆ ನೋವು ಇತ್ತು, ತಲೆನೋವು ಇದ್ದರು, ಅದೆಲ್ಲ ತಲೆನೋವು ಇರೋರು ಮಾಡ್ಕೊಳ್ಳೋ ಕೆಲಸ ಹೊರತು ಅವ್ರಿಗಿರಲಿಲ್ಲ. ಹೇಳೋರಿಗಿರ್ಬೋದು ಏನೋ, ಯಾಕಂದ್ರೆ ನಾನು ನೋಡಿರೋ ವ್ಯಕ್ತಿ ಗುರುಕಿರಣ್ ಮನೆಯಲ್ಲಿ, ಯಾಕಂದ್ರೆ ನಾವೆಲ್ಲ ಊಟ ಮಾಡಿದ್ವಿ, ತಿನ್ವಿ, ಎಲ್ಲ ಏನೇನು ಚೆನ್ನಾಗಿತ್ತು ಎಲ್ಲ, ಅದು ಯಾವುದೂ ಇಲ್ಲ. ಎಲ್ಲ ಸಿ ಇದರಿಂದ ಒಂದೇ ಒಂದು ಅನಿಸುತ್ತೆ, ದೇವರು ಚಾವಿ ಕೊಟ್ಟು ಕಳಿಸಿರ್ತಾರೆ ಒಂದೊಂದು ಗಡಿಯಾರಕ್ಕೂ, ಅಷ್ಟೇ ಆ ಗಡಿಯಾರ ಓಡೋದು. ನಾವು ಎಲ್ಲಿ ಬ್ಲಾಕ್ ಆಯಿತು, ಹಿಂಗಾಯಿತು, ಡಾಕ್ಟ್ರ್ ಚೆಕ್, ಡಾಕ್ಟ್ರ್ಗಳೆಲ್ಲ ಚೆಕ್, ನಮ್ಮ ತಂದೆಯೂ ಒಬ್ಬರು ಡಾಕ್ಟ್ರ್, ಆವಾಗಲೇ ಹೇಳೋರು ನಿಮಗೆ ಎಲ್ಲೋ ಕ್ಲಾಟ್ ಆಗಿರೋದನ್ನು ಅರ್ಧ ಗಂಟೆಯಲ್ಲಿ ಹಾರ್ಟ್ ಹತ್ರ ಬರ್ಬೋದಂತೆ. ಅದು ಎಲ್ಲೋ ಕ್ಲಾಟ್ ಆಗಿದ್ದು, ಹಾರ್ಟ್ ಹತ್ರನೇ ಕ್ಲಾಟ್ ಆಗಬೇಕಾಗಿಲ್ಲ. ನೀವು ಹಾರ್ಟ್ ಹತ್ರ ಇವತ್ತು ನೀವು ಎಕ್ಸ್ರೇ ಫುಲ್ ತೊಗೊಂಡಿದ್ರೆ, ನಿನ್ನೆ ಅದೆಲ್ಲೋ ಇಲ್ಲೋ ಇಲ್ಲೋ ಲಿವರ್ ಹತ್ರನೋ ಕಿಡ್ನಿ ಹತ್ರನೋ ಎಲ್ಲೋ ಒಂದಿಷ್ಟು ಬ್ಲಡ್ಡೋ ಏನೋ ಕ್ಲಾಟ್ ಆಗಿದ್ದರೆ, ಅದು ಬ್ಲಡ್ಡಲ್ಲಿ ಇಲ್ಲಿ ಬಂದುಬಿಟ್ರೆ ಇಮಿಡಿಯೇಟ್ ಬ್ಲಾಕ್ ಆಗಿಬಿಡುತ್ತೆ. ಅದು ಡೆತ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ.
ಅದು ಯಾವಾಗ ಬರುತ್ತೆ ಏನು ಬರೋಕ್ಕೆ ಅಂತ ಯಾವ ಜ್ಯೋತಿಷ್ಯನೂ ಹೇಳೋಕ್ಕಾಗಲ್ಲ, ಯಾವ ಡಾಕ್ಟ್ರು ಹೇಳೋಕ್ಕಾಗಲ್ಲ, ಯಾವ ಆಮೇಲೆ ಯಾವ ಅನ್ಈಸಿನೆಸ್ಸು ಇರಲ್ಲ ಅವ್ರಿಗೆ. ಸಡನ್ನಾಗಿ ಅದು ಅಲ್ಲೋದ ತಕ್ಷಣವೇ ಸ್ವಲ್ಪ ಅನ್ಈಸಿನೆಸ್ ಕಾಣುತ್ತೆ, ಆಮೇಲೆ ಹಂಗೆ ಹಂಗೆ ಅಷ್ಟೇ. ಅವ್ರದ್ದು ಹೇಳೋದು ವಿಧಿನ ಯಾರೂ ತಪ್ಪಿಸೋಕ್ಕಾಗಲ್ಲ. ನಮ್ಮಿಂದ ದೇವರು ಅಪ್ಪನ ತಗೊಂಡ್ರು, ಅದಕ್ಕೊಂದು ದಾರಿ ಆಯಿತು ಹೊರತು ಇದರಲ್ಲಿ ಯಾವುದೇ ಡಾಕ್ಟ್ರದ್ದು ತಪ್ಪಿಲ್ಲ, ಯಾವುದೇ ಇಲ್ಲ ಅಂತ ನಾನು ಸಂತೋಷವಾಗಿ, ಆ ಡಾಕ್ಟ್ರುಗಳೆಲ್ಲ ಸಂತೋಷವಾಗಿ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಭಾಳ ಸಂತೋಷ ಇದೆ. ಅವ್ರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಯಾರು ಒಬ್ಬ ಸಾಧಾರಣ ವ್ಯಕ್ತಿನ ನಮ್ಮಂಥವ್ರನ್ನೇ ಏನೂ ಆಗದೇ ಇರೋಂಗೆ ನೋಡ್ಕೋತಾರೆ ಆ ಡಾಕ್ಟರ್ಸು, ಇನ್ನಿಂಥ ವ್ಯಕ್ತಿನ ಹೆಂಗೆ ನೋಡ್ಕೊಂಡಿರ್ಬೋದು ಅವರು? ಯಾಕೆ ಸುಮ್ಮನೆ ಇಲ್ದಿರೋದೆಲ್ಲ ಹೇಳಬೇಕು? ಗೊತ್ತಿಲ್ಲದಿರೋದು ಹೇಳೋಕ್ಕೆ ಹೋಗಬೇಡಿ. ನಾನೂ ಮಾಧ್ಯಮದಲ್ಲೆಲ್ಲ ಬಂದು ರಾತ್ರಿ ನಾನು ಇದ್ದೆ ಅವ್ರ ಜೊತೆ ಅಂತ ಏನೂ ಹೇಳಿಲ್ಲ, ಯಾಕೆಂದರೆ ನಮ್ಮ ದುಃಖದಲ್ಲಿ ನಾವಿದ್ದೀವಿ. ಇನ್ನು ಅದನ್ನ ಆದರೂ ನಾನೊಂದಷ್ಟು ಟಿ ವಿಗಳಿಗೆ ಒಂದು ಎರಡು ಮೂರು ಟಿ ವಿಗಳಿಗೆ ಮನೆಯಿಂದಾನೆ ಕೂತ್ಕೊಂಡು ಉತ್ತರ ಕೊಟ್ಟೆ. ನಾವಲ್ಲಿ ಹೋಗಿ ಅಳೋದು ಗಿಳೋದು ಕಿರ್ಚಾಡೋ ಮಾಡೋದು ಆಗಲ್ಲ. ಆಮೇಲೆ ಅತ್ತಗೆ ನಮ್ಗೆ ಹೆಂಗೆ ಅಂದರೆ ಆ VVIPನ ಬರೋರಂತ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಅದು ಅಲ್ಲ, ಏನೂ ಗೊತ್ತಿಲ್ಲದೆ ಇರೋಲ್ಲ. ಅಲ್ಲಿ ಹೋದ ತಕ್ಷಣ ತಿರ್ಗಿ ನಮ್ಮಿಂದನೂ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಇಲ್ಲೇ ಕಣ್ಣಲ್ಲೇ ಜಾಮ್ ಮಾಡ್ಕೊಂಡು ನಾವು ಕೂತಿದ್ವಿ, ಮೂರು ದಿವಸ ನಾಲ್ಕು ದಿವಸ ನೋಡ್ತಾನೇ ಇದ್ವಿ. ಅದರಿಂದ ಇಲ್ಲ, ಊಹಾಪೋಹಗಳೆಲ್ಲ ಸುಳ್ಳು, ಅವ್ರಿಗೆ ರಾತ್ರಿ ಅನ್ಈಸಿನೆಸ್ ಇತ್ತು ಅನ್ನೋದೆಲ್ಲ ಸುಳ್ಳು. ಅವ್ರು ಆರಾಮಾಗಿದ್ದರು, ಏನೂ ತೊಂದರೆ ಇರಲಿಲ್ಲ. ಅಪ್ಪುನ ದೇವ್ರು ನಮ್ಮಿಂದ ತೊಗೊಂಡ್ರೆ ಹೊರತು ಯಾರು ತಪ್ಪಿಂದನೂ ಅಪ್ಪು ಹೋಗಿಲ್ಲ, ಅದು ಮಾತ್ರ ನಿಜ. ನಮಸ್ಕಾರ.